ನಮಸ್ಕಾರ ಸ್ನೇಹಿತರೆ, ವೆಜ್ ನಾನ್ ವೆಜ್ ಎರಡಕ್ಕೂ ಸರಿ ಹೊಂದುವಂತಹ ಗರಂ ಮಸಾಲ ಪೌಡರನ್ನು ಸರಿಯಾದ ಅಳತೆಯಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಪಕ್ಕದ ಮನೆಯವ್ರಿಗೂ ಘಮ ಹೋಗ್ಬೇಕು, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಗರಂ ಮಸಾಲ ಪೌಡರ್. ಈ ಗರಂ ಮಸಾಲ ಪೌಡರನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದರಲ್ಲಿ 1/4 ಕಪ್ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸೋಣ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇಲ್ಲಿ ನಾನು ನಾರ್ಮಲ್ ಜೀರಿಗೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಶಾ ಜೀರಿಗೆ ಇದ್ದರೆ ಶಾ ಜೀರಿಗೆಯನ್ನು ಕೂಡ ಯೂಸ್ ಮಾಡ್ಬೋದು. ಇವನ್ನು ನಾವು 2-3 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದ್ಕೊಳ್ಬೇಕಾಗುತ್ತೆ. ನೋಡಿ, ಇವನ್ನು ಹುರಿದಿದ್ದಾಯಿತು. ಈಗ ಇವನ್ನು ಒಂದು ಸೈಡ್ಗೆ ತೆಗೆದಿಡೋಣ. ಈಗ ಅದೇ ಪ್ಯಾನ್ನಲ್ಲಿ 4 ಬಿರಿಯಾನಿ ಎಲೆ, ಹಾಗೆ 6 ಒಣಮೆಣಸಿನಕಾಯಿ, ನಂತರ 3 ಜಾಪತ್ರೆಯನ್ನು ಸೇರಿಸಿ ಇವನ್ನು ಕೂಡ ಅಷ್ಟೇ 2 ನಿಮಿಷ ಹುರಿದ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ಯೂಸ್ ಮಾಡುವಂತಹ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಕೇವಲ 2 ನಿಮಿಷ ಹುರಿದ್ಕೊಂಡ್ರೆ ಸಾಕಾಗತ್ತೆ. ಈಗ ಅದೇ ಪ್ಯಾನಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಸೇರಿಸಿ ಇದು ಬಿಸಿಯಾಗುವವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗ, ಒಂದು 10 ರಿಂದ 12 ದೊಡ್ಡ ಏಲಕ್ಕಿ, ಕಪ್ಪು ಏಲಕ್ಕಿ ಅಂತ ಸಹ ಕರೀತಾರೆ. ನೋಡಿ, 1/4 ಕಪ್ಗಿಂತ ಕಡಿಮೆ ದಾಲ್ಚಿನಿ ಚಕ್ಕೆಯನ್ನು ಸೇರಿಸಬೇಕಾಗುತ್ತೆ. ಗ್ರಾಮ್ಸಲ್ಲಿ ನೋಡೋದಾದರೆ 13 ಗ್ರಾಮ್ಸ್ ಅಷ್ಟಿರುತ್ತೆ. ಇವನ್ನು 1 ನಿಮಿಷ ಹುರಿದಿದ್ದಾದಮೇಲೆ ಈಗ ಇದರಲ್ಲಿ 4 ರಿಂದ 5 ಸ್ಟಾರ್ ಫ್ಲವರ್ಸನ್ನು ಸೇರಿಸಿ, ಹಾಗೆ ನಟ್ಮಗ್ ಜಾಕಾಯಿ ಅಂತ ಕರೀತಾರಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೋಬಾರ್ದು. ನಾನು ಸಣ್ಣ ಜಾಕಾಯಿ ತಗೊಂಡಿದ್ದೀನಿ, ಅದರಲ್ಲಿ 1/2 ಪೀಸನ್ನು ಸೇರಿಸ್ತಾ ಇದ್ದೀನಿ. ನಂತರ 1 ಇಂಚ್ ಆಗುವಷ್ಟು ಒಣಶುಂಠಿಯನ್ನು ಸೇರಿಸಿ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವನ್ನು ಓವರ್ ಆಗಿ ಫ್ರೈ ಮಾಡ್ಕೋಬಾರ್ದು. ಜಸ್ಟ್ ಈ ಥರ ಬಿಸಿಯಾಗಿದ್ದಾದಮೇಲೆ ಇವನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ನಲ್ಲಿ 25 ರಿಂದ 30 ಗ್ರೀನ್ ಏಲಕ್ಕಿ, ನಾವು ಡೈಲಿ ಸ್ವೀಟ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಆ ಏಲಕ್ಕಿಯನ್ನು ಒಂದು 2 ನಿಮಿಷ ಈ ಥರ ಹುರಿದಿದ್ದಾದಮೇಲೆ ಇವನ್ ಕೂಡ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಎಲ್ಲ ಸ್ಪೈಸಸನ್ನು ಹುರಿದಿದ್ದಾಯಿತು. ನೀವು ಬೇಕಿದ್ರೆ ಈ ಥರ ಉರಿಯೋದು ಬೇಡ ಅಂತಂದರೆ ಬಿಸಿಲಲ್ಲಿಟ್ಟು ಚೆನ್ನಾಗಿ ಗರಿಗರಿ ಆದಮೇಲೆ ಮಸಾಲ ಪೌಡರನ್ನು ಪ್ರಿಪೇರ್ ಮಾಡ್ಕೋಬೋದು. ಸೊ ಆ ಥರ ಬೇಡ ಅಂತಂದರೆ ಜಸ್ಟ್ ಈ ಥರ ಲೈಟಾಗಿ ಹುರಿದ್ಬಿಟ್ಟು ನಾವು ಪೌಡರ್ ಮಾಡ್ಕೋಬೋದು. ನೋಡಿ, ಇವನ್ನು ಸ್ವಲ್ಪ ತಣ್ಣಗಾಗಿಬಿಟ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿಜರಲ್ಲಿ ಸೇರಿಸಿ ಹಾಗೆ ಅದರಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಅರಸಿನ ಪೌಡರನ್ನು ಸೇರಿಸಿ ಈಗ ಪೌಡರ್ ಮಾಡ್ಕೊಂಬರೋಣ. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಬಂದಿದ್ದಾಯಿತು. ಸೊ ತುಂಬ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬಾರ್ದು. ನಾವು ಖಾರದ ಪುಡಿ, ಧನಿಯಾ ಪೌಡರನ್ನು ಮಾಡ್ಕೊತೀವಲ್ವ, ಆ ಥರ ಮಾಡ್ಕೋಬಾರ್ದು. ನೋಡಿ, ಗರಂ ಮಸಾಲ ಪೌಡರ್ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ನುಣ್ಣಗೆ ಪೌಡರ್ ಮಾಡ್ಕೊಂಬಿಡಬಾರ್ದು. ಮತ್ತು ನೀವು ಈ ಪೌಡರನ್ನು ಫ್ರಿಜ್ಜಲ್ಲಾದರೆ 1 ವರ್ಷ ಆದರೂ ಸ್ಟೋರ್ ಮಾಡ್ಕೋಬೋದು, ಆದರೆ ಹೊರಗಡೆ ಆದರೆ 1-6 ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು. ಸೊ ಆ ಥರ ಏನಕ್ಕೆ ಮಾಡ್ಕೊತೀರಾ, ಆಗಿಂದಾಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಗರಂ ಮಸಾಲ ಪೌಡರನ್ನು ಗಾಳಿ ಆಡದೇ ಇರತಕ್ಕಂತಹ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಘಮ ಹಾಗೆ ಇರುತ್ತೆ. ಸೊ ನಾನಂತೂ ತಿಂಗಳಿಗೆ 1 ಟೈಮ್ ಗರಂ ಮಸಾಲವನ್ನು ಪ್ರಿಪೇರ್ ಮಾಡ್ಕೊತೀನಿ. ಸೊ ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ, ಹಾಗಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ತಿಂಗಳೆಲ್ಲ ಯೂಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.